फ्रेंड्स वेलकम बैक टू मै चैनल नन चैनल मई ओपिनियन चैनल अंत ऑलरेडी नन वीडियोस नोड़ी अंदी नोड़ा अरे प्लीज नोड़ी नन चैनल के सब्सक्राइब मी इवतु नान निम्गे नन्न बिग बजार शॉपिंग ना शेर मारण अंत वीडियो माता नानु नन्न बिग बजार होगिदे सो ननगे वंदु मनेगे यूज आगो अंत वस्तु ना बाय माड़दे अदु निमगू कूड वीडियो माड़िद्रे निमगू यूज आगुत्ते आफीस होगोरिगागली इवाग स्कूल स्टार्ट आगिदे स्कूल स्टार्ट आगिरोद्रिंद मक्कळिगे टिफिन एल्ल नीवु बेग प्रिपेर माड्बेकागुत्ते सो अंतवरिगेल्ल इदु ओंदे ओंदु ओळ्ळे ग्याजेट अंत हेळबहुदु किचन हेल्पर अंत हेलबू सो इन तुम्बा दिन बै मे अंदे ने बै मे मत प्रईसू कूड़ा अस्े तुम रीजनबल बिग बजार आफर सो अदे ब्रांड नान बेरे कड़े आनल चेक तुम्बे कॉस्टली बिग बजार बेटर प्रईसली नन सो बै चॉपर तुम्बे किचन हेल्पफुल अंत हेलबू सो इन अवत नान अनबॉक्स मातनी इत हे मत हे यूज अडियो तोर्सकोड़ी स्वल्प नन कोल अद्रे नॉयस स्वल्प कड़मे बरताबूद स्वल्प अडजस्ट मी इवत नानमेंगे नोर बॉक्सु ಈಗ ಓಪನ್ ಮಾಡಿದ್ರೆ ಇಲ್ಲಿ ಬ್ಲೇಡ್ಸ್ ಹಾಕೋದಿಕ್ಕೆ ಜಾಗ ಕೊಟ್ಟಿದ್ದಾರೆ ಇಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಿಕ್ಕೆ ವೆಜಿಟೇಬಲ್ ಸ್ಟೋರ್ ಆಗೋದಿಕ್ಕೆ ಒಂದು ಕಂಟೈನರ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕಂಟೈನರ್ ಕೂಡ ಮತ್ತೆ ಇದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಇದು ಆನ್ಲೈನ್ ಅಲ್ಲಿ ನಿಮಗೆ 1600 ಆರ್ 1500 ಗೆ ನಿಮಗೆ ಸಿಗುತ್ತೆ ಇದು ಸೊ ಬಿಗ್ ಬಜಾರ್ ಅಲ್ಲಿ ನನಗೆ ತುಂಬಾ ಆಫರ್ ಪ್ರೈಸ್ ಅಲ್ಲಿ ಸಿಕ್ತು 799 ಗೆ ಸೊ ಅದಕ್ಕೆ ಇದನ್ನ ಬೈ ಮಾಡಿದೆ ಇದರಲ್ಲಿ ಯಾವ ಯಾವ ಬ್ಲೇಡ್ಸ್ ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಫಸ್ಟ್ ಬಂದು ಇದು ನೀವು ಆನಿಯನ್ ಮತ್ತೆ ಟೊಮೆಟೊ ವೆಜಿಟೇಬಲ್ಸ್ ಎಲ್ಲಾನು ಸ್ಲೈಸ್ ಮಾಡ್ಕೋಬಹುದು ಬಿಗ್ ಸ್ಲೈಸ್ ಬೇಕಂದ್ರೆ ಇದನ್ನ ಯೂಸ್ ಮಾಡಬಹುದು ಸ್ಮಾಲ್ ಸ್ಮಾಲ್ ಪೀಸಸ್ ಬೇಕಂದ್ರೆ ಇದನ್ನ ಯೂಸ್ ಮಾಡಬಹುದು ಕಾಣಿಸ್ತಾ ಇದೆ ಅಲ್ವಾ ನೆಕ್ಸ್ಟ್ ಬಂದು ತುಂಬಾ ಕೊಟ್ಟಿದ್ದಾರೆ ಇದರಲ್ಲಿ ಸ್ಲೈಸ್ ಮಾಡೋದಿಕ್ಕೆ ಆಪ್ಷನ್ಸ್ ಮತ್ತೆ ನಿಮಗೆ ಫ್ರೂಟ್ಸ್ ಚಾಪ್ ಮಾಡೋದಕ್ಕೂ ಕೊಟ್ಟಿದ್ದಾರೆ ಡಿಸೈನ್ ಆಗಿ ಚಾಪ್ ಮಾಡೋದಾದ್ರೆ ನೋಡಿ ಈ ರೀತಿಯಾಗಿ ಬ್ಲೇಡ್ಸ್ ಇದೆ ಇದರಲ್ಲಿ ಪೊಟಾಟೋಸ್ ಎಲ್ಲಾ ಡಿಸೈನ್ ಆಗಿ ಚಾಪ್ ಮಾಡಿ ಫ್ರೆಂಚ್ ಫ್ರೈಸ್ ಏನಾದರೂ ಮಾಡೋದಾದ್ರೆ ಇದರಲ್ಲಿ ಚಾಪ್ ಮಾಡ್ಕೋಬಹುದು ಮತ್ತೆ ಆಪಲ್ ಎಲ್ಲಾ ಕಟ್ ಮಾಡಬೇಕಾದ್ರೆ ಫ್ರೂಟ್ಸ್ ಕಟ್ ಮಾಡಬೇಕಾದ್ರೆ ಇದರಲ್ಲಿ ನೀವು ಕಟ್ ಮಾಡ್ಕೋಬಹುದು ಮತ್ತೆ ನಿಮಗೆ ವೆಜಿಟೇಬಲ್ಸ್ ಕೂಡ ಸ್ವಲ್ಪ ದೊಡ್ಡದಾಗಿ ಸ್ಲೈಸ್ ಬೇಕಾದ್ರೆ ಇದನ್ನ ಯೂಸ್ ಮಾಡಿ ನೀವು ಕಟ್ ಮಾಡ್ಕೋಬಹುದು ಹೇಗೆ ಕಟ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ಇದರಲ್ಲಿ ಒಂದು ಪೀಲ್ ಮಾಡೋದಿಕ್ಕೆ ಕೊಟ್ಟಿದ್ದಾರೆ ಮತ್ತೆ ಇದು ಕ್ಯಾರೆಟ್ ತುರಿಯೋದಿಕ್ಕೆ ಇಲ್ಲೊಂದು ಕೊಟ್ಟಿದ್ದಾರೆ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಬರೋದಿಕ್ಕೆ ಮತ್ತೆ ಇದೊಂದು ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ನಿಮಗೆ ವೆರೈಟೀಸ್ ಆಫ್ ಚಾಪರ್ಸ್ ಇದೆ ಇದರಲ್ಲಿ ಇದು ನೀವು ಕೋಕೋನಟ್ ಗ್ರೇಟ್ ಮಾಡ್ಕೋಬಹುದು ಇದರಲ್ಲಿ ಮತ್ತೆ ಇದಕ್ಕೆ ಎಕ್ಸ್ಟ್ರಾ ನೋಡಿ ಪೊಟಾಟೊ ಗ್ರೇಟ್ ಮಾಡೋದಿಕ್ಕೂ ಕೊಟ್ಟಿದ್ದಾರೆ ಮತ್ತೆ ತುಂಬಾ ಸ್ವಲ್ಪ ಬಿಗ್ ಸ್ಲೈಸ್ ಬೇಕಂದ್ರೆ ಬಿಗ್ ಗ್ರೇಟಿಂಗ್ ಬೇಕಂದ್ರೆ ಇದನ್ನ ಯೂಸ್ ಮಾಡಬಹುದು ಈ ಬ್ಲೇಡ್ ನ ನೆಕ್ಸ್ಟ್ ನೀವು ಪೊಟಾಟೋನ ಚಾಪ್ ಮಾಡಿ ಬಜ್ಜಿ ಪಕೋಡ ಎಲ್ಲ ಮಾಡೋದಿಕ್ಕೆ ಯೂಸ್ ಮಾಡ್ತಿರಲ್ಲ ಸೋ ಅದನ್ನ ಚಾಪ್ ಮಾಡೋದಿಕ್ಕೆ ಮತ್ತೆ ಕುಕುಂಬರ್ ಕೂಡ ಸ್ಲೈಸ್ ಮಾಡೋದಿಕ್ಕೆ ಇದು ಕೊಟ್ಟಿದ್ದಾರೆ ಮತ್ತೆ ಇದು ಗ್ರೇಟ್ ಮಾಡೋದಿಕ್ಕೆ ಇದು ಶುಂಠಿ ಮತ್ತೆ ಬೆಳ್ಳುಳ್ಳಿ ಎಲ್ಲ ಇದರಲ್ಲಿ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೋಬಹುದು ಅಂದ್ರೆ ತುರಿಬಹುದು ಇದರಲ್ಲಿ ಸೋ ಇನ್ನೊಂದು ಕೊಟ್ಟಿದ್ದಾರೆ ಇದರಲ್ಲಿ ತುಂಬಾ ಸ್ಮಾಲ್ ಸ್ಲೈಸ್ ಬೇಕಂದ್ರೆ ಇದು ಸಿಗುತ್ತೆ ಸ್ವಲ್ಪ ದಪ್ಪ ಬೇಕಂದ್ರೆ ಇದನ್ನ ಯೂಸ್ ಮಾಡಬಹುದು ಸ್ವಲ್ಪ ಥಿನ್ ಆಗಬೇಕಂದ್ರೆ ಇದನ್ನ ಯೂಸ್ ಮಾಡಬಹುದು ಇದು ಥಿಕ್ ಸ್ಲೈಸ್ ಇದು ಥಿನ್ ಸ್ಲೈಸರ್ ಎರಡು ಕೊಟ್ಟಿದ್ದಾರೆ ನೋಡಿ ತುಂಬಾ ಕೊಟ್ಟಿದ್ದಾರೆ ಇದರಲ್ಲಿ ವೆರೈಟೀಸ್ ಸೋ ಇದು ನನಗೆ ತುಂಬಾ ಇಷ್ಟ ಆಯ್ತು ಮತ್ತೆ ಕಿಚನ್ ಗೆ ಒಂದು ಒಳ್ಳೆ ಹೆಲ್ಪ್ಫುಲ್ ಬೇಗ ಅಡಿಗೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೀವು ಕೂಡ ಬೈ ಮಾಡಬಹುದು ಬಿಗ್ ಬಜಾರ್ ಗೆ ಹೋಗಿ ಬೇರೆ ಕಡೆ ನಿಮಗೆ ಇಷ್ಟು ಡಿಸ್ಕೌಂಟ್ ಸಿಗೋದಿಲ್ಲ ಬಿಗ್ ಬಜಾರ್ ಅಲ್ಲಿ ಮಾತ್ರ ಈ ಡಿಸ್ಕೌಂಟ್ ನಿಮಗೆ ಸಿಗೋದು ಈ ಪ್ರಾಡಕ್ಟ್ ನ ನಾನು ಏನು ಪ್ರಮೋಟ್ ಮಾಡ್ತಾ ಇಲ್ಲ ನನ್ನ ಒಂದು ಒಪಿನಿಯನ್ ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತಾ ಇದೀನಿ ಇದರಲ್ಲಿ ನೋಡಬಹುದು ನಿಮಗೆ ಯಾವ್ಯಾವ ಬ್ಲೇಡ್ ನ ಯಾವ್ಯಾವ ತರ ಚಾಪ್ ಮಾಡೋದಕ್ಕೆ ಯೂಸ್ ಮಾಡಬಹುದು ಅನ್ನೋ ಇನ್ಸ್ಟ್ರಕ್ಷನ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವ ಬ್ಲೇಡ್ ನ ಯಾವ್ಯಾವ ತರಕಾರಿನ ಚಾಪ್ ಮಾಡೋದಕ್ಕೆ ಅನ್ನೋದನ್ನ ಇನ್ಸ್ಟ್ರಕ್ಷನ್ಸ್ ಕೂಡ ಈ ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಸೊ ನೋಡ್ಬೋದು ನೀವು ತುಂಬಾ ಬ್ಲೇಡ್ಸ್ ಇದೆ ಆಲ್ಮೋಸ್ಟ್ 10-15 ಬ್ಲೇಡ್ಸ್ ವರ್ಗೂ ಇದೆ ಫ್ರೆಂಡ್ಸ್ ಇವಾಗ ಇದರಲ್ಲಿ ಹೇಗೆ ಚಾಪ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಈ ಬ್ಲೇಡ್ ನ ಇಲ್ಲಿ ಫಿಕ್ಸ್ ಮಾಡಬೇಕು ನಿಮಗೆ ಸ್ವಲ್ಪ ಸ್ಮಾಲ್ ಪೀಸಸ್ ಬೇಕಂದ್ರೆ ಇದನ್ನ ಹಾಕೊಳ್ಳಿ
ಈ ಕಡೆ ಇಲ್ಲ ಬಿಗ್ ಪೀಸಸ್ ಬೇಕಂದ್ರೆ ಇದನ್ನ ಹಾಕೊಳ್ಳಿ. ಈ ರೀತಿಯಾಗಿ ಪ್ಲೇಸ್ ಮಾಡಬೇಕು ಟೊಮೆಟೊ. ನಿಮಗೆ ಸ್ಮಾಲ್ ಬೇಕಂದ್ರೆ ಹಾಫ್ ಕಟ್ ಮಾಡ್ಕೊಳ್ಳಿ, ಇಲ್ಲ ನಿಮಗೆ ಲಾಂಗ್ ಪೀಸಸ್ ಬೇಕಂದ್ರೆ ಫುಲ್ ಹೀಗೆ ಇಟ್ಟು ಜಸ್ಟ್ ಹೀಗೆ ಮಾಡಿದ್ರಾಯ್ತು. ಆನಿಯನ್ ಕೂಡ ಅಷ್ಟೇ, ನಿಮಗೆ ಉದ್ದ ಸ್ಲೈಸ್ ಬೇಕಂದ್ರೆ ಒಂದು ಫುಲ್ ಆನಿಯನ್ನ ಇಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ, ಇಲ್ಲ ಸ್ಮಾಲ್ ಬೇಕಂದ್ರೆ ಹಾಫ್ ಪೀಸ್ ಮಾಡಿಕೊಂಡು ಇದನ್ನು ಹೀಗೆ ಮಾಡಿದ್ರೆ ಫುಲ್ ಚಾಪ್ ಆಗುತ್ತೆ. ಮತ್ತು ಕ್ಯಾರೆಟು ಕೂಡ ಅಷ್ಟೇ, ಕ್ಯಾರೆಟ್ ಎಲ್ಲ ಚಾಪ್ ಮಾಡ್ಕೊಳ್ಳೋದು ಈಸಿಯಾಗಿ ಮನೆಯಲ್ಲೇ, ನೀವು ಬೇಗ ಬೇಗ ಚಾಪ್ ಆಗಿಬಿಡುತ್ತೆ. ಆಮೇಲೆ ಬೀನ್ಸು ಕೂಡ ಅಷ್ಟೇ ನೋಡಿ, ಈ ರೀತಿಯಾಗಿ ಟೂ ಟೂ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಬೀನ್ಸ್ ಪಲ್ಯ ಎಲ್ಲ ಮಾಡಬೇಕಾದ್ರೆ ನಿಮ್ಗೆ ಇದು ಒಂದು ಒಳ್ಳೆ ಯೂಸ್ಫುಲ್ ಸ್ಲೈಸರ್ ಅಂತಲೇ ಹೇಳ್ಬೋದು. ಜಸ್ಟ್ ಹೀಗೆ ಮಾಡಿದ್ರೆ ಕಟ್ಟಾಗ್ಬಿಡುತ್ತೆ. ಮತ್ತು ಪೊಟ್ಯಾಟೊ ಕೂಡ ಅಷ್ಟೇ, ಸ್ವಲ್ಪ ಬಿಗ್ ಸ್ಲೈಸ್ ನಿಮ್ಗೆ ತೋರಿಸ್ತೀನಿ ಇವಾಗ ನೋಡಿ. ಬಿಗ್ ಸ್ಲೈಸ್ ಬೇಕಂದ್ರೆ ಬಿಗ್ ಸ್ಲೈಸ್ ಕೂಡ ಸಿಗುತ್ತೆ ನೋಡಿ. ಚಾಪ್ ಮಾಡಿದ್ರೆ ತೋರಿಸ್ತೀನಿ ವೆಜೀಸ್ನ ನೋಡಿ. ಬಿಗ್ ಆಗಿ ಬೇಕಂದ್ರೆ ಇದನ್ನ ಯೂಸ್ ಮಾಡ್ಬೋದು. ನಿಮಗೆ ಉದ್ದ ಆಗಿ ಚಾಪ್ ಮಾಡಬೇಕಂದ್ರೆ ಈ ರೀತಿಯಾಗಿ ಬರುತ್ತೆ. ನಿಮಗೆ ಸ್ಮಾಲ್ ಬೇಕಂದ್ರೆ ಸ್ಮಾಲ್ ಸ್ಮಾಲ್ ಪೀಸಸ್ಸು ಈ ರೀತಿಯಾಗಿ ನಾನು ಚಾಪ್ ಮಾಡಿ ಇಟ್ಟಿದ್ದೀನಿ ನೋಡಿ. ಈ ರೀತಿಯಾಗಿ ಸ್ಮಾಲ್ ಸ್ಮಾಲ್ ಪೀಸಸ್ ಬರುತ್ತೆ, ಈವನ್ ಪೀಸಸ್ ಬರುತ್ತೆ. ಈ ಥರ ನಾವು ಕಟ್ ಮಾಡೋದಕ್ಕೆ ಆಗದೇ ಇಲ್ಲ. ಸೊ ಇದು ವೆಜಿಟೇಬಲ್ ಪಲಾವ್ ಎಲ್ಲ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಗೈಸ್. ನೀವು ಇದನ್ನ ಪ್ಲೇಸ್ ಮಾಡಿಕೊಂಡು ಗ್ರೇಟ್ ಮಾಡ್ಕೋಬಹುದು. ಇದರಲ್ಲಿ ನೀವು ಯಾವ್ದು ಬೇಕಾದ್ರೂ ಗ್ರೇಟ್ ಮಾಡ್ಕೋಬಹುದು ನೋಡಿ, ಆರಾಮಾಗಿ ಈಸಿಯಾಗಿ ಗ್ರೇಟಿಂಗ್ ಆಗುತ್ತೆ ಗೈಸ್. ಇದಕ್ಕೆ ನಿಮ್ಮ ತರಕಾರಿ ಏನಾದರೂ ಇಲ್ಲಿ ಸಿಗಾಕೊಂಡ್ರೆ ಇದಕ್ಕೆ ಪುಷ್ ಮಾಡೋದಕ್ಕೆ ಬಟನ್ ಕೂಡ ಕೊಟ್ಟಿದ್ದಾರೆ ಇಲ್ಲೊಂದು, ಪುಷ್ ಮಾಡ್ಬೋದು ಇದನ್ನ. ಈ ರೀತಿಯಾಗಿ ಪುಷ್ ಮಾಡಿದ್ರೆ ಇಲ್ಲಿ ಏನಾದರೂ ಸಿಗಾಕೊಂಡಿದ್ರೆ ಇದೆಲ್ಲ ಹೊರಗಡೆ ಬರುತ್ತೆ. ಸೊ ಈ ರೀತಿಯಾಗಿ ನೀವು ಬ್ಲೇಡ್ಸ್ ಎಲ್ಲ ಆರಾಮಾಗಿ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಈ ರೀತಿಯಾಗಿ ಇದನ್ನ ಹಾಕೊಂಡು ಇದರಲ್ಲಿ ತುಂಬಾ ಆಪ್ಷನ್ಸ್ ಕೊಟ್ಟಿದ್ದಾರೆ ಗ್ರೇಟ್ ಮಾಡ್ಕೊಳ್ಳೋದಕ್ಕೆ. ಇದನ್ನ ಓಪನ್ ಮಾಡಿ ನೀವು ಇದನ್ನ ಪ್ಲೇಸ್ ಮಾಡ್ಕೋಬಹುದು. ಇದನ್ನ ಓಪನ್ ಮಾಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ ಓಪನ್ ಮಾಡೋದಕ್ಕೆ, ನೀವು ನೋಡ್ಬೋದು. ಇದನ್ನ ಓಪನ್ ಮಾಡಿ ಇದನ್ನ ಪ್ಲೇಸ್ ಮಾಡಬೇಕು. ಸೊ ಈ ರೀತಿಯಾಗಿ ಇದನ್ನ ಓಪನ್ ಮಾಡಿ ಇದನ್ನ ಪ್ಲೇಸ್ ಮಾಡ್ಕೋಬಹುದು. ಸೊ ಇದು ಒಂದು ಒಳ್ಳೆ ಗ್ಯಾಜೆಟ್ ಅಂತಾನೆ ಹೇಳ್ಬೋದು, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಕಿಚನ್ಗೆ. ಸೊ ಗೈಸ್ ಇದನ್ನ ಬೈ ಮಾಡಿ ನಿಮ್ಮ ಕಿಚನ್ ಕುಕಿಂಗ್ ನ ಈಸಿ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಹೇಗೆ ವೆಜಿಟೇಬಲ್ಸ್ ನ ಚಾಪ್ ಮಾಡೋದು ಈ ಸ್ಲೈಸರ್ ಅಲ್ಲಿ ಅಂತ. ಸೊ ಗೈಸ್ ಇದನ್ನ ಬೈ ಮಾಡಿ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ನನ್ನ ವಿಡಿಯೋನ ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಬೆಲ್ ಬಟನ್ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ನಾನು ಅಪ್ಲೋಡ್ ಮಾಡಿದಾಗಲೇ ನೀವು ನನ್ನ ವಿಡಿಯೋಸ್ನ ನೋಡ್ಬೋದು. ಸೊ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.